ಇವತ್ತು 2020-21 ಇದಾಗಿದ್ದರಿಂದ 21-22 ರಲ್ಲಿ ನಾವು ಒಂದು ಆಶಾದಾಯಕವಾಗಿರುವಂಥ ಬಜೆಟ್ ಅನ್ನು ಕೂಡ ಕೊಡಕ್ಕೆ ಸಾಧ್ಯ ಆಯಿತು, ಕಾರ್ಯಕ್ರಮಗಳನ್ನು ಕೂಡ ಕೊಡಕ್ಕೆ ಸಾಧ್ಯ ಆಯಿತು ಮತ್ತು ಅದಕ್ಕೆ ಆರ್ಥಿಕ ಬೆಂಬಲವನ್ನು ಕೂಡ ಕೊಡಕ್ಕೆ ಸಾಧ್ಯ ಆಯಿತು. ದ್ಯಾಟ್ ವಾಸ್ ಅ ಬೇಸ್ ಇಯರ್ ಫಾರ್ ರಿಕವರಿ, ರಿಕವರಿಯ ಬೇಸ್ ಇಯರ್ ಅದು. ಮತ್ತು ಈಗ ಬಗ್ಗೆ ಇಲ್ಲಿದ್ದರೆ ಹೌದು ಸ್ವಲ್ಪಮಟ್ಟಿಗೆ ಆಗಿದೆ, ಮತ್ತು ಹೇಗೆ ಆಗಿದೆ? ನೀವು ಮಜ್ಜಿಗೆ ಮೇಲೆ ಟ್ಯಾಕ್ಸ್, ಮೊಸರು ಮೇಲೆ ಟ್ಯಾಕ್ಸ್, ಅಕ್ಕಿಯ ಮೇಲೆ ಟ್ಯಾಕ್ಸ್, ಸಾಧ್ಯ ಸಂಸ್ಕಾರ ಮೇಲೆ ಎಲ್ಲ ಜನರ ಮೇಲೆ ಟ್ಯಾಕ್ಸ್ ಹಾಕಿ ಹಾಕಿ ಬಹುಶಃ ಇವತ್ತು ನಾವು ಮಾಡಿದೆ ಹೊರತು ಬೇರೆ ಬೇರೆ ಯಾವ ವಿಚಾರ ಸರ್ಪ್ಲಸ್ ಆಗಲಿಲ್ಲ. ಪ್ರತಿಯೊಂದು ಉಪ್ಪಿ ನಮ್ಮ ಉಪ್ಪಿಗೆ ಅತ್ತೆ ಉಪ್ಪಿಗೆ ಟುಗೋ ಟ್ಯಾಕ್ಸ್ ನೋಡು, ಸಿ ಎಮ್ ಎಸ್ ಗಿವನ್ ದ ಪರ್ಮಿಷನ್. ಕದರ್ ಕದರ್ ಕೂತ್ಕೊಳ್ಳಿ ನೋಡಿ, ನಾನು ಮಾತಾಡ್ತಿರೋ ಪೀರಿಯಡಲ್ಲಿ ಇವು ಯಾವುದು ಕೂಡ ಹೆಚ್ಚಾಗಿರಲಿಲ್ಲ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಿಮಿಷ ಅದಾದ್ಮೇಲೆ ಇದಾಗಿರೋದು, ಅದು ಯಾಕಾಗಿದೆ? ಯಾವುದು ಎಲ್ಲ ಮಜ್ಜಿಗೆ ಮೇಲೆ ಮಾಡಿಲ್ಲ, ಯಾವುದು ಪ್ಯಾಕ್ಡ್ ಇರ್ತದೆ, ಪ್ರೊಸೆಸ್ ಮಾಡಿ ಪ್ಯಾಕ್ಡ್ ಇರ್ತದೆ, ಬ್ರ್ಯಾಂಡೆಡ್. ಆ ಪ್ಯಾಕೇಜ್ಗೆ ಮತ್ತು ಇತರ ಇದಕ್ಕೆ ಟ್ಯಾಕ್ಸ್ ಇರಲಿಲ್ಲ, ಹೀಗಾಗಿ ಅವರು ಕ್ರೆಡಿಟ್ ತೊಗೊಳಕ್ಕಾಗ್ತಿರಲಿಲ್ಲ, ಟ್ಯಾಕ್ಸ್ ಕ್ರೆಡಿಟ್ ತೊಗೊಳಕ್ಕಾಗ್ತಿರಲಿಲ್ಲ. ಆ್ಯಕ್ಚುಲಿ ಆ ಕ್ರೆಡಿಟ್ ತೊಗೊಂಡ್ರೆ ಇರೋ ಪ್ರೈಸ್ ಕಡಿಮೆ ಮಾಡಬೇಕು, ಅದಕ್ಕೋಸ್ಕರ ಮಾಡಿರೋದು. ಮಜ್ಜಿಗೆ ಮೇಲೆ ಅಲ್ಲ, ಮಜ್ಜಿಗೆಯ ಟೋಟಲ್ ಬ್ರ್ಯಾಂಡ್ ಮಾಡೋದಕ್ಕೆ ಪ್ಯಾಕೇಜಿಂಗು ಇದು ಎಲ್ಲ ಇದೆ, ಅದಕ್ಕೆ ಅವ್ರು ಟ್ಯಾಕ್ಸ್ ಕೊಟ್ಟರೆ ಅವ್ರು ಕ್ರೆಡಿಟ್ ಸಿಗ್ತದೆ, ಕ್ರೆಡಿಟ್ ಸಿಗ್ತದೆ, ಆ ಕ್ರೆಡಿಟನ್ನು ಕನ್ಸ್ಯೂಮರ್ ಪಾಸ್ ಆನ್ ಆಗ್ಬೇಕು. ಹೀಗಾಗಿ ಜಿ ಎಸ್ ಟಿ ಕೌನ್ಸಿಲಲ್ಲಿ ಇನಾನಿಮಸ್ ಆಗಿದೆ. ನಿಮ್ಮ ರಾಜ್ಯದ ಬೇರೆ ಬೇರೆ ರಾಜ್ಯದ ಹಣಕಾಸಿನ ಸಚಿವರು ಇದ್ದರು, ಆ ಗ್ರೂಪ್ ಆಫ್ ಮಿನಿಸ್ಟರ್ಲ್ಲೂ ಇದ್ದರು, ಜಿ ಎಸ್ ಟಿ ಕೌನ್ಸಿಲಲ್ಲಿ ಇದ್ದರು, ಇದೆಲ್ಲವೂ ಕೂಡ ಚರ್ಚೆ ಮಾಡಿ ಯಾವುದು ಕನ್ಸ್ಯೂಮರ್ ಲಾಭ ಆಗುತ್ತೆ ಅನ್ನೋ ಸರ್ವೇಗೆ ಮಾಡಿದ್ದೇವೆ ಹೊರತಾಗಿ ಯಾವುದೇ ಅದರಿಂದ ಭಾಳ ದೊಡ್ಡ ಆದಾಯನೂ ಏನು ಬರೋದಿಲ್ಲ. ನಾವು ಹಾಕಿರುವಂಥ ಟ್ಯಾಕ್ಸು ಅದೇನು ಭಾಳ ದೊಡ್ಡ ಆದಾಯ ಅಲ್ಲ. ನಾವು ಇವತ್ತು ಕಲೆಕ್ಟ್ ಮಾಡಿರುವಂಥ ಟ್ಯಾಕ್ಸು ಟ್ಯಾಕ್ಸ್ ಎಫಿಷಿಯನ್ಸಿಯಿಂದ ಮಾಡಿದ್ದೇವೆ. ಭಾಳಷ್ಟು ಕಡೆ ನಾನು ಮೊದಲೇ ಬಾರಿ ನಮ್ಮ ಅಧಿಕಾರಿಗಳ ಮೀಟಿಂಗ್ ಮಾಡಿದಾಗ ಸರ್ ಇಷ್ಟೆಂಗೆ ಕಲೆಕ್ಷನ್ ಮಾಡಬೇಕು ಅಂತ ನಾನು ಹೇಳಿದೆ, ಯಾವ್ಯಾವ ಡಿವಿಷನ್ನಲ್ಲಿ ಎಷ್ಟೆಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ ಇದೆ, ಯಾವುದರಲ್ಲಿ ಗ್ಯಾಪ್ ಇದೆ, ನಾನು ನಂಬರ್ ಕೊಡ್ತೀನಿ ಡಿವಿಷನ್ನು, ಅಲ್ಲಿ ಹೋಗಿ. ಇಲ್ಲಿ ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಶೋರೂಮ್ ಇದೆ, ಗೋಡೌನ್ ಎಲ್ಲಿದೆ ನಮಗೆ ಗೊತ್ತಿದೆ, ಏನೇನು ವ್ಯಾಪಾರ ಆಗುತ್ತೆ ಹೊರಗಡೆ ಹೊರಗಡೆಯಿಂದ. ನೀವು ಇದನ್ನು ಸರಿ ಮಾಡಿದರೆ ಸಾಕು, ಟ್ಯಾಕ್ಸ್ ಇಂಪ್ರೂವ್ ಆಗುತ್ತೆ ಅಂತ ಆ ಕೆಲಸವನ್ನು ಮಾಡಿದ್ರು. ಇನ್ನು ಕೆಲವು ಗೂಡ್ಸು ಆ ಕಡೆ ಟ್ಯಾಕ್ಸೇ ಕಲೆಕ್ಟ್ ಆಗ್ತಿರಲಿಲ್ಲ, ಅಡಿಕೆ ದೊಡ್ಡ ಪ್ರಮಾಣದಲ್ಲಿ ಟ್ಯಾಕ್ಸ್ ಇಲ್ಲದೆ ಹೋಗ್ತಿತ್ತು. ನಾವು ಅದನ್ನು ಸರಿದಾರಿಗೆ ತಂದ್ವಿ, ಒಂದೇ ದಿವಸ 25 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ವಿ, ಟ್ಯಾಕ್ಸ್ ಕಲೆಕ್ಷನ್ ಹೆಚ್ಚಾಯಿತು. ಸ್ಕ್ರ್ಯಾಪ್ ದೊಡ್ಡ ಪ್ರಮಾಣದಲ್ಲಿ ಸ್ಕ್ರ್ಯಾಪ್ ಇಂಪೋರ್ಟ್ ಆಗುತ್ತೆ, ಕದ್ರವ್ರೆ ಮಂಗಳೂರಿಂದನೇ ಇಂಪೋರ್ಟ್ ಆಗುತ್ತೆ, ಮಂಗಳೂರು ಇಂಪೋರ್ಟ್ ಆಗಿ ದಿಲ್ಲಿವರೆಗೂ ಹೋಗುತ್ತೆ, ಟ್ಯಾಕ್ಸ್ ಇಲ್ಲದೆ ಹೋಗುತ್ತೆ, ಅಂಥ ವ್ಯವಸ್ಥೆ ಇತ್ತು, ಅದು ಕಡಿವಾಣ ಹಾಕಿದ್ದೀವಿ. ಈಗ ಅಲ್ಲಿಂದ ಟ್ಯಾಕ್ಸ್ ರೆವೆನ್ಯೂ ಬರ್ತಾ ಇದೆ. ಹೀಗೆ ಹಲವಾರು ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದರಿಂದ ಮತ್ತು ನಮ್ಮ ಅಧಿಕಾರಿಗಳು ದಕ್ಷತೆಯಿಂದ ಅವರು ಕೆಲಸ ಮಾಡಿದ್ರಿಂದ ಟ್ಯಾಕ್ಸ್ ಎಫಿಷಿಯನ್ಸಿ ಹೆಚ್ಚಾಯಿತು. ಇಲ್ಲದೇ ಇದ್ದರೆ ನಾವು ಅದನ್ನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಷ್ಟು ಸಣ್ಣ ಸಮಯದಲ್ಲಿ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ನಮ್ಮ ಎಫರ್ಟ್ಸ್ ಇದೆ, ನಮ್ಮ ಅಧಿಕಾರಿಗಳ ಎಫರ್ಟ್ಸ್ ಇದೆ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.